ತನ್ನಿಷ್ಠದ ದಟ್ಟ ಮರದೊಳಗೆ ಕುಹು ಕುಹು ಕಿಕ್ ಕಿಕ್ ಎಂದು ಸದ್ದು ಮಾಡುತ್ತಾ ಸುಮಧುರವಾಗಿ ಹಾಡು ಹಾಡುವ ಈ ಪ್ರಕೃತಿಯ ಗಾಣಗಾರುಡಿಗ ಕೋಗಿಲೆ ಬನ್ನಿ ಇವತ್ತಿನ ಸಂಚಿಕೆಯಲ್ಲಿ ಕೋಗಿಲೆಗಳ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ತಿಳಿದುಕೊಂಡು ಬರೋಣ ಕೋಗಿಲೆಗಳು ಮಾನವನಿಗೆ ಅತಿ ಚಿರ ಪರಿಚಿತ ಪಕ್ಷಿ ಕೋಗಿಲೆಗಳ ಮೇಲೆ ಸಾಕಷ್ಟು ಕವಿಗಳು ಕವನವನ್ನು ಬರೆದಿದ್ದಾರೆ ಹಾಗೂ ಹಾಡುಗಳನ್ನು ಕೂಡ ರಚಿಸಿದ್ದಾರೆ ಅಂತಹ ಕೋಗಿಲೆಗಳು ನಾಚಿಕೆಯ ಸ್ವಭಾವದ ಪಕ್ಷಿಗಳು ತನ್ನನ್ನು ತಾನು ಯಾವಾಗಲೂ ಮರೆಮಾಚಿಕೊಳ್ಳುತ್ತಾ ತನ್ನ ಸುಮಧುರ ಕಂಠದಿಂದ ತ ಚಿತ್ತವನ್ನು ಹರಿಸುವ ರೀತಿ ಮಾಡುತ್ತವೆ ಆದರೆ ಕೆಲಸದ ಗಡಿಬಿಡಿಯಲ್ಲಿ ನಾವು ಸಾಕಷ್ಟು ಬಾರಿ ಇವುಗಳ ಸದ್ದನ್ನು ಕೇಳಲಾಗಿರುವುದಿಲ್ಲ ಈ ಕೋಗಿಲೆಗಳಲ್ಲಿ ಶುಶ್ರಾವ್ಯವಾಗಿ ಹಾಡುವ ಕೋಗಿಲೆ ಅಂದರೆ ಅದು ಗಂಡು ಕೋಗಿಲೆ ಮಾತ್ರ ಕುಹು ಕುಹು ಎಂದು ಹಾಡುತ್ತದೆ ಹೊಳೆಯುವ ಕಪ್ಪು ಬಣ್ಣದಲ್ಲಿ ಹಳದಿ ಬೆರತ ಕೊಕ್ಕು ಹಾಗೂ ಕಡು ಕೆಂಪು ಬಣ್ಣದ ಕಣ್ಣುಗಳನ್ನು ಹೊಂದಿರುತ್ತವೆ ಇನ್ನು ಇದರಲ್ಲಿ ಹೆಣ್ಣು ಕೋಗಿಲೆ ಕೊಂಚ ಗಡುಸಾಗಿ ಕಿಕ್ ಕಿಕ್ ಎಂದು ಕೂಗುತ್ತದೆ ಇದು ಕಂದು ಬಣ್ಣದಲ್ಲಿರುತ್ತದೆ ಮೈಯೆಲ್ಲ ಬಿಳಿಯ ಸಣ್ಣ ಪಟ್ಟೆಗಳನ್ನು ಹೊಂದಿರುತ್ತದೆ ಈ ಕೋಗಿಲೆಗಳು ಕುಕಿಲಿಡೆ ಎಂಬಂತಹ ಕುಟುಂಬಕ್ಕೆ ಸೇರಿದ ನಾಲ್ಕುನೂರ ಮೂವತ್ತು ಮಿಲಿಮೀಟರ್ನಷ್ಟು ಬೆಳೆಯುವ ಪಕ್ಷಿಗಳಾಗಿವೆ ದಟ್ಟವಾದ ಹಸಿರು ಮರದೊಳಗೆ ಇಂಪಾಗಿ ಕೂಗುತ್ತಾ ಕ್ರಿಮಿ ಕೀಟಗಳು ಚಿಕ್ಕ ಪುಟ್ಟ ಪ್ರಾಣಿಗಳು ಹಣ್ಣು ಹಂಪಲುಗಳನ್ನು ತಿನ್ನುತ್ತಾ ಜೀವನವನ್ನು ಸಾಗಿಸಿಬಿಡುತ್ತದೆ ಕೋಗಿಲೆಗಳು ವಸಂತ ಮಾಸದಲ್ಲಿ ತುಂಬ ಚಟುವಟಿಕೆಯುಕ್ತವಾಗಿದ್ದು ಚಳಿಗಾಲದಲ್ಲಿ ಮೌನವಾಗಿ ತನ್ನನ್ನು ತಾನು ಮರೆಮಾಚಿಕೊಂಡು ಜೀವನವನ್ನು ನಡೆಸುತ್ತದೆ ಕೋಗಿಲೆಗಳು ಭಾರತದಾದ್ಯಂತ ಅಸ್ಸಾಂ ಹಾಗೂ ಗುಜರಾತ್ನ ಕೆಲವು ಭಾಗಗಳನ್ನು ಹೊರತುಪಡಿಸಿ ಶ್ರೀಲಂಕಾ ಬಾಂಗ್ಲಾದೇಶ್ ಪಾಕಿಸ್ತಾನ್ ಮಯನ್ಮಾರ್ನಂತಹ ನೆರೆಯ ದೇಶದಲ್ಲೂ ಕೂಡ ಹೆಚ್ಚಾಗಿ ಕಾಣಸಿಗುತ್ತವೆ ಕೋಗಿಲೆಗಳು ಮಾನವನಿಗೆ ಕಿರಿಕಿರಿ ನೀಡುವಂತಹ ಪಕ್ಷಿಗಳಲ್ಲ ಆದರೆ ಕಾಗೆಗಳಿಗೆ ಹಾಗೂ ಕೆಲವೊಂದಿಷ್ಟು ಪಕ್ಷಿಗಳಿಗೆ ಇವುಗಳ ಕಿರಿಕಿರಿ ತಪ್ಪಿದ್ದಲ್ಲ ಕೋಗಿಲೆಗಳು ಪರಾವಲಂಬಿ ಪಕ್ಷಿಗಳಾಗಿವೆ ತನ್ನ ಮೊಟ್ಟೆಗಳನ್ನು ಇಡಲು ಸ್ವತಃ ಇವು ಗೂಡು ಕಟ್ಟುವುದಿಲ್ಲ ಬದಲಾಗಿ ಕಾಗೆಯ ಅಥವಾ ಉರವಂಕಗಳ ಅಂದರೆ ಮೈನಾ ಹಕ್ಕಿಗಳ ಗೂಡುಗಳನ್ನು ಆರಿಸಿಕೊಳ್ಳುತ್ತವೆ ಏಪ್ರಿಲ್ನಿಂದ ಸೆಪ್ಟೆಂಬರ್ನಲ್ಲಿ ಕಾಗೆಗಳು ಇಡಲು ಆರಂಭಿಸುತ್ತವೆ ಅದೇ ಸಮಯದಲ್ಲಿ ಕೋಗಿಲೆಗಳು ಕೂಡ ಮಿಲನವಾಗಿ ಕಾಗೆಯು ಮೊಟ್ಟೆಗಳನ್ನು ಇಟ್ಟ ಗೂಡುಗಳನ್ನು ವೀಕ್ಷಿಸಿ ಕಾವಲಿಗಿರೋ ಕಾಗೆಗಳನ್ನು ಗಂಡು ಕೋಗಿಲೆ ಅಣುಕಿಸಿ ಅದನ್ನು ಅಟ್ಟಿಸಿಕೊಂಡು ಹೋಗೋ ರೀತಿಯಲ್ಲಿ ಮಾಡುತ್ತದೆ ಅದೇ ಸಮಯವನ್ನು ಕಾಯ್ದು ಕುಳಿತಿರೋ ಹೆಣ್ಣು ಕೋಗಿಲೆಯು ಗೂಡಿನ ಬಳಿ ಹೋಗಿ ಕಾಗೆ ಹಾಕಿರೋ ಮೊಟ್ಟೆಗಳ ಮಧ್ಯೆ ಒಂದು ಅಥವಾ ಎರಡು ಬಿಳಿಯ ಬಣ್ಣದ ಕಂದು ತೇಪೆ ಇರುವ ಮೊಟ್ಟೆಗಳನ್ನು ಇಡುತ್ತದೆ ಇವು ಎಷ್ಟು ಮೊಟ್ಟೆಗಳನ್ನು ಹೆಚ್ಚಾಗಿ ಇಟ್ಟಿರುತ್ತವೋ ಅಷ್ಟು ಮೊಟ್ಟೆಗಳನ್ನು ಹಾಳು ಮಾಡಿ ಅಥವಾ ಮೊಟ್ಟೆಗಳನ್ನು ಪಕ್ಕಕ್ಕೆ ಸರಿಸಿ ಅಲ್ಲಿ ಮೊಟ್ಟೆಗಳನ್ನು ಇಟ್ಟು ಬರುತ್ತದೆ ಕೋಗಿಲೆಗಳು ಮೊಟ್ಟೆಗಳನ್ನು ಬೇರೆ ಹಾಕಿ ಗೂಡಿನಲ್ಲಿ ಇಡಲು ಕಾರಣಗಳು ಕೂಡ ಇವೆ ಈ ಪಕ್ಷಿಗಳು ಇಟ್ಟಂಥ ಮೊಟ್ಟೆಗಳಿಗೆ ಮೇಲೆ ಕೂತು ಕಾವು ಕೊಡುವಷ್ಟು ಭಾರವನ್ನು ಇವು ಹೊಂದಿರುವುದಿಲ್ಲ ಹಾಗೂ ಮಳೆಯಾದಲ್ಲಿ ಮಳೆಯ ನೀರಿನಿಂದ ತನ್ನ ಮೊಟ್ಟೆಗಳನ್ನು ತೊಯ್ಯದೇ ಇರೋ ರೀತಿಯಲ್ಲಿ ರಕ್ಷಿಸಿಕೊಳ್ಳಲು ಕೂಡ ಇದರ ರೆಕ್ಕೆ ಅಷ್ಟು ಬಲಿಷ್ಠವಾಗಿಲ್ಲ ಪ್ರಕೃತಿಯಷ್ಟು ವಿಶಿಷ್ಟ ಅಲ್ವ ಗೆಳೆಯರೆ ತನ್ನ ಸಂತಾನೋತ್ಪತ್ತಿ ಬೆಳೆಯಬೇಕಂದ್ರೆ ಕೋಗಿಲಿಗೆ ಬೇರೆ ಹಕ್ಕಿಯ ಅವಲಂಬತೆ ತುಂಬಾ ಮುಖ್ಯವಾಗಿದೆ ಇನ್ನು ಮೊಟ್ಟೆ ಒಡೆದು ಮರೆಯಾಗುವ ಸಮಯ ಹಾಗೆಯೂ ಕೂಡ ಮರಿಗಳಾದ ನಂತರದಲ್ಲಿ ಎಲ್ಲ ಮರಿಗಳು ತನ್ನದೇ ಎಂದು ಭಾವಿಸಿ ಎಲ್ಲ ಮರಿಗಳಿಗೂ ಕೂಡ ಆಹಾರವನ್ನು ಒದಗಿಸಿ ಪಾಲಿಸಿ ಪೋಷಿಸುತ್ತವೆ ಕೋಗಿಲೆ ಮರಿಗಳು ಸ್ವಲ್ಪ ಹೊಟ್ಟೆ ಬಾಕ ಪಕ್ಷಿಗಳು ಒದಗಿಸುವ ಆಹಾರದಲ್ಲಿ ಸ್ವಲ್ಪ ಹೆಚ್ಚಿಗೆ ಸೇವಿಸಿ ಬೇಗ ಬೆಳೆದು ದೊಡ್ಡವಾಗಿ ಕೂಗಲು ಶುರು ಮಾಡುತ್ತವೆ ಆಗ ಸತ್ಯ ಸಂಗತಿ ಗೊತ್ತಾಗಿ ಇವು ನನ್ನ ಮರಿಗಳಲ್ಲ ಎಂದು ತಾಯಿ ಕಾಗೆಯೂ ಇವುಗಳನ್ನು ಗೂಡಿನಿಂದ ಹಾಕುತ್ತದೆ ಗೂಡಿನಿಂದ ಹೊರಬಿದ್ದ ಕೋಗಿಲೆ ಮರಿಗಳು ಸ್ವತಂತ್ರವಾಗುತ್ತವೆ ಈ ಪಕ್ಷಿಗಳ ಮಾಹಿತಿ ಇಷ್ಟು ಈ ಪಕ್ಷಿಗಳ ಮಾಹಿತಿ ಎಷ್ಟು ಅದ್ಭುತ ಅಲ್ವಾ ಸ್ನೇಹಿತರೆ ು ಸುಶ್ರಾವ್ಯವಾಗಿ ಹಾಡುವ ಕೋಗಿಲೆಗಳ ಬಗ್ಗೆ ಒಂದಿಷ್ಟು ಮಾಹಿತಿ ಈ ವಿಡಿಯೋದಲ್ಲಿ ಕೊಟ್ಟಿರುವ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಹಾಗೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಮಾಹಿತಿ ಜೊತೆ ಮತ್ತೆ ಸಿಗುತ್ತೇವೆ ಅಲ್ಲಿವರೆಗೆ ಕಾಯ್ತಾ ಇರಿ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಶುಭ ದಿನ